ಪ್ರತಿಯೊಂದು ಸಮಸ್ಯೆಗಳು ಯೋಜನೆ ಪರಿಹಾರ ನಮ್ಮ ಕಡೆಗೆ ಅವ್ರನ್ನ ಎಳ್ಕೋಬೇಕೇ ವಿನಃ ಪೂರ್ತಿ ನಾವು ಅವ್ರ ಕಡೆ ಹೋಗ್ಬಾರ್ದು. ಈಗ ಅವ್ರಿಗೆ ಕಾಮಿಡಿ ಬೇಕು, ಒಂದು ಸಿನಿಮಾ ಹಾಡ್ಬೇಕು, ಅವ್ರಿಗೆ ಸಿನಿಮಾ ಹಾಡು ಒಂದು ತಕ್ಕೊಂಡು ಬರೋದು, ಅವರು ಸೀಟಿ ಹೊಡಿತಾರೆ, ಮೈ ಅಂತ ಖುಷಿ ಪಡ್ತಾರೆ, ಆಮೇಲೆ ನಮ್ಮ ಕಡೆಗೆ ಅವ್ರನ್ನ ಎಳ್ಕೊಳ್ಳೋದು, ನಮ್ಮ ಕಥೆಗಳನ್ನ ಅವ್ರಿಗೆ ಕೊಡ್ಬೇಕು, ಈ ಥರ ಮಾಡಿಕೊಂಡು ಉಳಿಸ್ಬೇಕು. ಈಗೆಲ್ಲ ಸಿಕ್ಕಾಪಟ್ಟೆ ಡಬಲ್ ಮೀನ್ ಕಾಮಿಡಿಗಳು ಇದು ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಹೆಣ್ಣುಮಕ್ಕಳು ಸಾಮಾಜಿಕವಾದಂಥ ಒಂದು ಸ್ತರ ಆ ಸ್ತರ ಕೆಳಮಡಿ ಬೀಳ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರನ್ನು ನಾವು ಹಿಂಸೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಸಡನ್ ಆಗಿ ನಾವು ಕೋಟ್ಯಾಧೀಶರ ಆಗ್ಬೇಕು ಲಕ್ಷಾಧೀಶರ ಆಗ್ಬೇಕು ಅಂತ ಕೈ ಕೆಸರಾದ್ರೆ ಬಾಯಿ ಮೊಸರಾಗೋದಲ್ವಾ, ಕೈ ಕೆಸರು ಮಾಡ್ಕೊಳ್ಲಿಲ್ಲ ಅಂದ್ರೆ ಏಕದಮ್ಮ ನಾವು ಶ್ರೀಮಂತರಾಗ್ತೀವಿ ಅಂದ್ರೆ ಹೆಂಗಾಗಕ್ ಸಾಧ್ಯ? ಆ ಶ್ರೀಮಂತಕ್ಕೇನೋ ಬಹಳ ದಿವಸ ಉಳಿಯಲ್ಲ, ಯಾಕಂದ್ರೆ ನಾವು ದುಡ್ದಿದ್ದೆ ನಾವು ತಿಂದು ಸಾಯ್ತೀವಿ ಅನ್ನೋದು ಸುಳ್ಳು. ಎಷ್ಟೋ ಕಷ್ಟಪಟ್ಟು ದುಡಿತೀವಿ, ನಾವು ತಿನ್ಲಾರ್ದೆ ಅಲ್ಪ ಸಲ ಉಳಿಸಿರ್ತೀವಿ, ಅದನ್ನ ಬಿಟ್ಟು ಹೋಗ್ಬಿಡ್ತೀವಿ ನಾವು, ಯಾರೋ ತಿಂತಾರೆ. ಸಾಲ ಕೊಟ್ಟವನು ಕೊಟ್ಟ ಸಾಗಿಲ್ಲ, ಗಂಟು ಮೇಲೆ ತಿಂದು ಸಾಗಿಲ್ಲ, ಹಂಗಾಗ್ತದೆ ಅಲ್ವಾ? ಈಗ ನಮ್ಗೆ ಮತ್ತೊಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಇನ್ನೊಬ್ರು ನಿಮ್ಮ ಪತಿಯವರು ಬಂದು ಅವರ ಸಲಹೆ ಸಾಲ ಕಂಪನಿಯವರು ನಿರ್ಮಾಣ ಸಲಹೆ ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತ ಕೇಳಿ, ಅದ್ರ ಬಗ್ಗೆ ಒಂದೆರಡು ಮಾತು. ಈಗ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ಗೆ ಯಾಕೋ ಏನೋ ಗೊತ್ತಿಲ್ಲ, ಅದು ಯಾಕೋ ಮನಸ್ಸಿನಲ್ಲಿ ಏನು ಉಳಿತು ಅಂತಂದ್ರೆ, ಈಗ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ, ಕಲಿಸಿದ ಗುರುಗಳು ನನಗೆ ವಿದ್ಯೆ ಕಲಿಸಿ ಒಂದು ಪಾತ್ರ ಮಾಡಿಸಿ ದೊಡ್ಡ ನಟಿಯಾಗಿ ಮಾಡಿದ್ರು. ಅಲ್ಲಿಂದ ನಾನು ಅರ್ಶನಗುಡಿ ಕಂಪನಿಗೆ ಬಂದೆ, ಅಲ್ಲಿ ಬಂದಾಗ ಅರ್ಶನಗುಡಿ ಮಾಲೀಕರು ನನಗೆ ಜೀವನ ಕೊಟ್ಟರು, ಸಂಗಾತಿಯನ್ನ ಮಾಡಿಕೊಂಡು ಜೀವನ ಕೊಟ್ಟರು. ಈ ವಿದ್ಯೆ ಕಲಿಸಿ ಮಾಡಿದವರೊಬ್ಬರು ಇಲ್ಲಿ ಕಂಪನಿಗೆ ಬಂದ, ಆ ವಿದ್ಯೆನೇ ಇಟ್ಕೊಂಡು ಈ ಕಂಪನಿಗೆ ಬಂದಾಗ ನಮ್ಗೆ ಜೀವನ ಕೊಟ್ಟವರೊಬ್ರು, ಇಬ್ಬರನ್ನು ಮರೆಯಲಾರ್ದಂಥ ಒಂದು ವ್ಯಕ್ತಿಗಳವರು. ಅದನ್ನ ನಾನು ಇರೋ ತನಕ ಅಷ್ಟೇ ನಾನು ನೆನ್ಪಿಟ್ಕೊಂಡು ಸತ್ತೋಗ್ಬಿಟ್ರೆ ಅವ್ರ ಹೆಸರು ಉಳಿಬೇಕಲ್ಲ ಇಲ್ಲಿ. ಇವಾಗ ಎಲ್ಲ ಬರ್ತೀವಿ, ಒಂದ್ ಕಡೆ ಕೆಲಸ ಮಾಡ್ತೀವಿ, ಆ ಮಾಲೀಕರು ನಮ್ ಕೆಲ್ಸಕ್ಕೆ ಸಂಬಳ ಕೊಡ್ತಿರ್ತಾರೆ, ದುಡಿತೀವಿ, ಆಮೇಲೆ ಅಲ್ಲಿ ಬಿಡ್ತೀವಿ, ಬೇರೆ ಕಡೆಗೆ ಹೋಗ್ತೀವಿ, ಇವ್ರನ್ನ ಮರಿತೀವಿ. ಆದ್ರೆ ನಾವು ಮರಿಬಾರ್ದು, ಗುರುಗಳನ್ನ ನಮ್ಮ ಜೀವನ ಕೊಟ್ಟಂಥವ್ರನ್ನ ಮರಿಬಾರ್ದು. ಅವ್ರಿಗೆ ಒಂದೇನಾದ್ರೂ ಅವ್ರ ನೆನಪು ಉಳಿಯೋಂಗೆ ನಾನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನೇನ್ ಮಾಡ್ತೈತೆ, ಇಲ್ಲಿ ಕೂತ್ಕೊಂಡು ಇಲ್ಲೇ ಗೋಕಾಕ್ನಲ್ಲಿ ತಮಿಷವರಾಗಿರ್ಬೋದು, ಅಶೋಕ್ ಅಣ್ಣವರಾಗಿರ್ಬೋದು, ರಜನಿ ಮೇಡಮ್ ಆಗಿರ್ಬೋದು, ಎಲ್ಲಾನು ಕೂರಿಸ್ಕೊಂಡು ನನ್ನ ಆಸೆನ ಅವ್ರಿಗೆ ತಿಳಿಸ್ದೆ, ನಾವೊಂದು ಅವ್ರ ನೆನಪು ಉಳಿಯೋಂಥ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ. ಅದಕ್ಕೆ ಈಗ ಅವರು ಫಸ್ಟ್ಗೆ ಇದ್ದಿದ್ದು ಇವರು ಗೋಕಾ ಕಂಪ್ನಿ ಮಾಲೀಕರು ಒಬ್ಬರದೇ ಮಾಡ್ಬೇಕಂತ ಇದ್ದಿದ್ದು. ಒಂದ್ಸಲ ಏನಾಯ್ತು, ಮಾಲತಿ ರಂಗ ಪ್ರಶಸ್ತಿ ಅಂತ ಕೊಡ್ತಾ ಇದ್ರು, ಯಾಕಂದ್ರೆ ನಾನು ನಮ್ಮ ಯಜಮಾನರದ್ದೇ ಅವ್ರ ಹೆಸರಿನಲ್ಲೇ ಕೊಡ್ಬೇಕಂತ ಮಾಡಿದೆ. ಎಲ್ಲಾರು ಏನಂತಿದ್ರು, ಮಾಲೀಕರನ್ನ ಯಾರಾದ್ರೂ ಮಾಡ್ಬೋದ್ರಿ, ನಾಟಕ ಅಕಾಡೆಮಿ ಅವರು ಮಾಡ್ಬೋದು ಅವ್ರ ಹೆಸರಿನಲ್ಲಿ, ನೀವು ಒಂದು ಹೆಣ್ಮಗಳಾಗಿ ಪೈಸಾ ಪೈಸಾ ಕೂಡಿಸಿ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂದಾಗ ನಿಮ್ಮ ಹೆಸರೇ ಉಳಿಸ್ಕೊಳ್ಳಿ, ನಿಮ್ಮ ಹೆಸರಿನಲ್ಲೇ ಕೊಡ್ರಿ ಮಾಲತಿ ಶ್ರೀರಂಗ ಪ್ರಶಸ್ತಿ ಅಂತ ಹೇಳಿದ್ರು. ಅವಾಗ ನಾನೇನ್ ಮಾಡ್ತೆ, ಸರಿ ಎಲ್ಲರೂ ಆ ಥರ ಅಂತಾರೆ ಅಂತ ಅಂದಾಗ ನನ್ಗೆ ಇಷ್ಟ ಇಲ್ಲದೆ ಇದ್ರು ಸಹಿತ ಎಲ್ಲರೂ ಒಪ್ಪಿಗೆ ಅಂತೆ ಮಾಲತಿ ಶ್ರೀರಂಗ ಪ್ರಶಸ್ತಿ ಅಂತ ಶುರು ಮಾಡಿದ್ವಿ. ಆಗ ಪ್ರೆಸ್ ಮೀಟ್ ಕೂರಿಸಿದ್ವಿ, ಪ್ರೆಸ್ ಮೀಟಿಗೆ ಬಂದವರು ಒಬ್ರು ಏಜ್ ಆಗಿತ್ತು, ಅವ್ರ ಹೆಸರು ನನಗೆ ನೆನಪಿಲ್ಲ ಅಷ್ಟು ಏಜ್ ಆಗಿತ್ತು. ಅವರೇನಂದು ಅವಾಗ ನಾನು ಪ್ರೆಸ್ನವ್ರ ಹತ್ರ ಮಾತಾಡುವಾಗ ಶಾರದಾ ಕಂಪನಿಯವ್ರ ಬಗ್ಗೆ ಭಾಳ ಹೇಳಿದೆ, ಗೋಕಾಕು ನನಗೆ ಮರೆಯಲಾರ್ದಂಥ ಊರು, ಗೋಕಾಕ ಇಂದಲೇ ನಾನು ಈ ಮಟ್ಟಕ್ಕೆ ಬಂದಿರೋದು ಅಂದೆ. ಅವಾಗ ಅವರು ಪ್ರಶ್ನೆ ಕೇಳಿದ್ರು ನನಗೆ, ಅದು ನಿಜವಾಗ್ಲೂ ಅವ್ರು ಕೇಳಿದ ಪ್ರಶ್ನೆ ಇವತ್ತು ನನಗೆ ಈ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಯಿತು. ಅವ್ರ ನೆನಪು ಯಾವಾಗಲೂ ನನ್ನ ತಲೆಯಲ್ಲಿ ಇರುತ್ತೆ. ಪ್ರೆಸ್ ಮೀಟಿಗೆ ಬಂದವರು, ನೀವು ಮಾಲೀಕರನ್ನ ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ, ಗೋಕಾಕನ ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ, ಅವ್ರ ಸಲುವಾಗಿ ನೀವೇನು ಮಾಡಿದ್ದೀರಾ ಅಂತ ಕೇಳಿದ್ರು ನನ್ನ. ಅವಾಗ ನಾನಂದೆ, ನೋಡಿ ನಾನೊಬ್ಬಳೇ ಏನಾದರೂ ಮಾಡಬೇಕು ಅಂದರೆ ಸಾಧ್ಯ ಆಗಲ್ಲ, ಯಾಕಂದರೆ ಗುರುಗಳು ಕೊಟ್ಟಾರ ನಮಗೆ ವಿದ್ಯೆಗೆ, ನಾನು ಏನು ಮಾಡಿದ್ರು ಕಡಿಮೆನೆ, ಆದರೆ ಏನು ಮಾಡೋಂಥ ಶಕ್ತಿ ನನಗಿಲ್ಲ, ನೀವೆಲ್ಲರೂ ಒಂದಾಗ್ರಿ, ನಿಮ್ಮ ಜೊತೆನಲ್ಲಿ ನಾನು ಸೇರ್ತೀನಿ, ಏನಾದರೂ ಮಾಡೋಣ ಅಂದೆ. ಅಷ್ಟಕ್ಕೆ ನಿಂತೋಯ್ತದು, ಆಮೇಲೆ ಯಾರೂ ಬರಲಿಲ್ಲ, ಏನೂ ಆಗಲಿಲ್ಲ ಬಿಡಿ. ಅವಾಗ ನನ್ನ ತಲೆಯಲ್ಲೇ ಬಂತು, ಒಳ್ಳೆ ಪ್ರಶ್ನೆ ಕೇಳಿ ನನ್ನ ತಲೆಗೆ ವಿಷಯ ಹಾಕಿದ್ರು, ಇನ್ನೊಂದು ಮಾಡಿದ್ರೆ ಶಾರದಾ ಸಂಗೀತ ನಾಟಕ ಮಾಡಿ ಗೋಕಾ ಕಂಪ್ನಿ ಮಾಲೀಕರ ಹೆಸರಿನಲ್ಲೇ ಒಬ್ರಿಗೆ ಯಾರಿಗಾದ್ರೂ ಕಲಾವಿದರಿಗೆ ಪ್ರಶಸ್ತಿ ಕೊಡಬೇಕು, ಅವ್ರ ನೆನಪು ಉಳಿಬೇಕು ಅಂತ ಹೇಳಿ ಮಾಡಿಕೊಂಡೆ. ಅಂದ್ಕೊಂಡು ಇನ್ನೇನು ಇನ್ನೊಂದು ತಿಂಗಳಿತ್ತು ಆ ಕಾರ್ಯಕ್ರಮ ನಾವು ಮಾಡೋದು, ಅಷ್ಟರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ರು ಅರ್ಶನಗುಡಿಯವರು.
ಆಮೇಲೆ ಅದು ನೋವಿತ್ತಲ್ಲ, ತಕ್ಷಣ ಏನ್ ಮಾಡಿದೆ, ಈಗ ಅವ್ರದ್ದು ಮಾಡಕ್ ಹೋದ್ರೆ ಜನ ನನಗೇನಂತಾರೆ, ತಮ್ಮ ಗಂಡದ್ ಬಿಟ್ಬಿಟ್ಟು ಅವ್ರದನ್ನ ಮಾಡ್ತಾರೆ. ಇದು ಒಂದು ಪ್ರಶ್ನೆ, ಯಾರಾದ್ರೂ ಕೇಳಿದ್ರೆ ಉತ್ತರ ಹೇಳೋದ್ ಕಷ್ಟ ಆಗ್ತದೆ. ಇಬ್ಬರದು ಸೇರಿಸಿ ಇಬ್ಬರು ಕಲಾವಿದರಿಗೆ ಪ್ರಶಸ್ತಿ ಕೊಡೋಣ, ರಂಗ ಭೀಷ್ಮ ರಂಗ ದ್ರೋಣ, ಈ ತರ ಅವರಿಬ್ರದ್ದು ಇಟ್ಕೊಂಡು ಇಬ್ರು ಕಲಾವಿದರಿಗೆ ಪ್ರಶಸ್ತಿ ಕೊಡಕ್ ಶುರು ಮಾಡಿದೆ. ಆಮೇಲೆ ನಂದನ್ನ ಏನ್ ಮಾಡಿದೆ, ಅಲ್ಲಿ ನಾಟಕ ಅಕಾಡೆಮಿಲಿ ಇಡಬೇಕು, ಅರ್ಶನಗೋಡಿಯವ್ರ ಹೆಸರನ್ನ ಇಡ್ಬೇಕಲ್ಲಿ ಅಂತ ದತ್ತಿ ಪ್ರಶಸ್ತಿ ಕೊಡೋದಕ್ಕೆ ಮಾಡಿದೆ. ಅವಾಗ್ಲೂ ಏನಂದ್ರು, ಗುಡಿಹಳ್ಳಿ ನಾಗರಾಜ್ ಅಂತ ಇವರೆಲ್ಲ ಇದ್ರು, ಅವರೆಲ್ಲ ಏನಂದ್ರು, ನಿಮ್ಮ ಹೆಸರು ಉಳಿಸ್ಕೊಳ್ರಿ, ಕಲಾವಿದರ ಹೆಸರು ಉಳಿಸ್ಕೊಳ್ರಿ, ಮಾಲಕರದ ಹೆಸರು ಯಾವಾಗ್ಲೂ ಇರುತ್ತೆ, ಇದನ್ನ ಮಾಡ್ರಿ ಅಂದ್ರು. ಸರಿ ಅಂದ್ಬಿಟ್ಟು ಮಾಲತೀಶ್ರೀ ರಂಗ ಪ್ರಶಸ್ತಿಗೆ ಅಂತ ದತ್ತಿಗೆ 5 ಲಕ್ಷ ರೂಪಾಯಿ ಇಟ್ಟಿವಿ. ಆಮೇಲೆ ಇದನ್ನ ಪ್ರತಿ ವರ್ಷನೂ ನಾನು ನಡ್ಸ್ಕೊಂಡು ಬರ್ತಾ ಇದ್ದೆ.